ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗರುಡ ಪುರಾಣದಲ್ಲಿ ತಿಳಿಸಿರುವಂತೆ ಯಾವ ಪಾಪ ಮಾಡಿದವರಿಗೆ ಯಾವ ರೀತಿಯ ಸಾವು ಬರುತ್ತದೆ ಸಾವು ಬರುವ ಸಮಯದಲ್ಲಿ ಏನೆಲ್ಲ ಸಂಭವಿಸುತ್ತದೆ ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಮನುಷ್ಯ ತಾನು ಮಾಡುವ ಪಾಪ ಪುಣ್ಯದ ಮೇಲೆ ಅವರ ಸಾವಿನ ರೀತಿ ಕೂಡ ನಿರ್ಧಾರ ಆಗುತ್ತದೆ ಎಂದು ಹಿಂದೂ ಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣದಲ್ಲಿ ತಿಳಿಸುತ್ತದೆ ಮನುಷ್ಯನಿಗೆ ಸಾಯುವ ಮುನ್ನ ಸೂಚನೆಗಳು ಸಿಗುತ್ತಾ ಹೋಗುತ್ತದೆ ಸಾವಿನ ಸ್ವರೂಪದ ಬಗ್ಗೆ ತಿಳಿಸುವುದಾದರೆ ಯಾರು ಒಳ್ಳೆಯದನ್ನು ಮಾಡಿರುತ್ತಾರೋ ದೇವರಲ್ಲಿ ನಂಬಿಕೆ ಇಟ್ಟು ಪೂಜಿಸುತ್ತಾರೋ ಯಾರು ನಿಸ್ವಾರ್ಥದಿಂದ ಕೂಡಿದ ಶ್ರದ್ಧಾದಾಯಕ ಜೀವನ ನಡೆಸುತ್ತಾರೋ ಧರ್ಮದ ಆದಿಯಲ್ಲಿ ಯಾರು ನಡೆಯುತ್ತಾರೆ ಅಂಥವರಿಗೆ ಸುಖದಾಯಕವಾದ ಸಾವು ಸಿಗುತ್ತದೆ ನೆಮ್ಮದಿಯಿಂದ ದೇಹ ತ್ಯಾಗ ಮಾಡುತ್ತಾರೆ ಪಾಪ ಕರ್ಮಗಳನ್ನು ಮಾಡಿದ್ದರೆ ಸಾಯುವ ಸಮಯದಲ್ಲಿ ಮೊದಲಿಗೆ ಚಿತ್ರ ವಿಚಿತ್ರ ಕಾಯಿಲೆಗಳು ಅಂಟಿಕೊಳ್ಳುತ್ತವೆ ಆಮೇಲೆ ದೇಹದ ಒಂದೊಂದೇ ಅಂಗಗಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ ಕೆಲವರಿಗೆ ಒಂದೇ ಬಾರಿಗೆ ಸಾವಿರ ಚೇಳುಗಳು ಕಚ್ಚಿದ ಅನುಭವ ಆಗುತ್ತದೆ ಈ ವೇಳೆ ಯಮದೂತರು ಬಂದು ನಿಧಾನವಾಗಿ ಆತ್ಮವನ್ನು ತಮ್ಮ ಕಡೆ ಎಳೆಯಲು ಶುರು ಮಾಡುತ್ತಾರೆ ಇಂಥವರನ್ನು ಕರೆತೊಯ್ಯಲು ಕೆಟ್ಟ ವಾಸನೆಗಳಿಂದ ಕೂಡಿದ ಭಯಾನಕ ರೂಪ ಹೊಂದಿರುವ ಯಮದೂತರು ಬರುತ್ತಾರೆ ಆಗ ಪಾಪ ಕಾರ್ಯ ಮಾಡಿದವರು ನರಳಿ ನರಳಿ ದಯತೋರು ಎನ್ನುತ್ತಾ ಗೋಗರೆಯುತ್ತಾ ಪ್ರಾಣ ಗಂಟಲಿಗೆ ಬಂದು ತಮ್ಮ ಕುಟುಂಬಸ್ಥರನ್ನು ನೋಡುತ್ತಾ ಆತ್ಮ ಪರಲೋಕದತ್ತ ಹೊರಟು ಹೋಗುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನಮ್ಮ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು